ओके गाइस जनरल इंश्योरेंस कंपनी ने यहा बुक्स ऑफ अकाउंट्स ना प्रिपेयर अदन अर्थ नोड़ जनरल इंश्योरेंस कंपनी सो ना फर्स्ट ऐन अकाउंट प्रिपेयर रेवेन्यू अकाउंट प्रिपेयर नोड़ जनरल इंश्योरेंस कंपनी यहा बिजनेस हैंडल फायर इंश्योरेंस मत्ते मराइन इंश्योरेंस हैंडल फायर इंश्योरेंस बिजनेस अथवा मराइन इंश्योरेंस कंपनी अकाउंट्स प्रिपेयर फर्स्ट रेवेन्यू अकाउंट प्रिपेयर अदना फॉर्म बी आर ए आर ए अंद्रे रेवेन्यू अकाउंट फॉर्म बी अंत ओके प्रॉफिट एंड लॉस अकाउंट प्रिपेयर नोड़ प्रॉफिट एंड लॉस अकाउंट ना प्रिपेयर अंत जनरल यू प्रिपेयर ना एग्जामिनेशन प्रॉफिट एंड लॉस अकाउंट ना प्रिपेयर जनरल इंश्योरेंस कंपनी फायर इंश्योरेंस ना मरीन इंश्योरेंस ना एक्सीडेंट इंश्योरेंस ना अथवा बेरे यावदे जास्ति लाइन ऑफ बिजनेस अंद्रे फायर फायर इंश्योरेंस बिजनेस मरीन इंश्योरेंस बिजनेस आग और रेवेन्यू अकाउंट फायर इंश्योरेंस सेपरेट आगे मरीन इंश्योरेंस बिजनेस सेपरेट आगे रेवेन्यू अकाउंट प्रिपेयर आ रेवेन्यू अकाउंट बंद प्रॉफिट फायर मत मरीन एरू प्रॉफिट लॉसेस प्रॉफिट एंड लॉस अकाउंट हाकते ना इन डीटेल याके प्रॉफिट एंड लॉस अकाउंट प्रिपेयर अंत नेक्स्ट वीडियो नेक्स्ट क्लास डिस्कस बैलेंस शीट अंत बैलेंस शीट ना फॉर्म बी बीएस अंतर सो ना प्रिपेयर जनरल रेवेन्यू अकाउंट प्रॉफिट एंड लॉस अकाउंट मत बैलेंस शीट प्रिपेयर रेवेन्यू अकाउंट प्रोफार्मा ऐन अदर प्रोफार्मा हेगी नोड़ यूशुअल रेवेन्यू अकाउंट प्रिपेयर रेवेन्यू अकाउंट मुंचे ना नाकु शेड्यूल प्रिपेयर अथवा नाकु स्केड्यूल प्रिपेयर स्केड्यूल नंबर वन अंतर अदने प्रीमियम अर्ड अंत प्रीमियम फर्स्ट अर्थ मोड़ प्रीमियम अंतर एग्जांपल ए मत्ते बी कंपनी अंतर इवन ए इंडिविजुअल ओके अथवा कंपनी अंत ये पर्सन आगे इवन बिजनेस लाख रुपीस अस्तु स्टॉक गोडाउन इट्टिद्दाने नोडि स्टॉक गोडाउन इट्टिद्रे करेक्ट आ स्टॉक डिस्ट्रॉय आगतक्कंत एल्ला पॉसिबिलिटीस इरुत्ते अंद्रे अदु गोत्तिल्ल आगबहुदु आगदेनू इरबहुदु अदु अनफोर्सीन अंत हेळ्तीवि अनसर्टन अंत नमगे गोत्तिल्ल आदरे आगबहुदु अथवा आगबिट्रे आ लॉसेस ना यार तगोळ्ळबेकागुत्ते ಏನೇ ಸಫರ್ ಮಾಡಬೇಕಾಗುತ್ತೆ ಏನೇ ಲಾಸಸ್ ನ ಬೇರ್ ಮಾಡಬೇಕಾಗುತ್ತೆ ಅದಕ್ಕೆ ಎ ಏನು ಮಾಡ್ತಾನೆ ಬಿ ಇನ್ಶೂರೆನ್ಸ್ ಕಂಪನಿ ಅಂತ ಒಂದು ಕಂಪನಿ ಈ ಕಂಪನಿ ಹತ್ರ ಅವನು 1 ಲಕ್ಷ ರೂಪಾಯಿಗೆ ಒಂದು ಪಾಲಿಸಿಯನ್ನು ತಗೊಂಡಿದ್ದಾನೆ ಓಕೆನಾ ಪಾಲಿಸಿ ಅಂದ್ರೆ ಏನು ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಗೆ ಎಂಟ್ರಿ ಆಗುತ್ತೆ ಏನಂತ ನೋಡಪ್ಪ ಬಿ ಕಂಪನಿ ಬಿ ಇನ್ಶೂರೆನ್ಸ್ ಕಂಪನಿ ನನ್ನ ಹತ್ರ 1 ಲಕ್ಷ ರೂಪಾಯಿ ಸ್ಟಾಕ್ ಗೋಡೌನ್ ಅಲ್ಲಿ ಇಟ್ಟಿದ್ದೀನಿ ಸಪೋಸ್ ಫೈರ್ ಆಕ್ಸಿಡೆಂಟ್ ಆಗಿ ಸುಟ್ಟೋಗ್ಬಿಟ್ರೆ ಆ ಲಾಸಸ್ ನ ನನಗೆ 1 ಲಕ್ಷ ರೂಪಾಯಿ ಲಾಸ್ ನ ಕಟ್ಕೊಳ್ಳಕ ಆಗುತ್ತಾ ಅಂತ ಕೇಳ್ತಾ ಆಯ್ತು ಸರ್ ನೀವು ಜನವರಿ 1st ಇಂದ 31st ಡಿಸೆಂಬರ್ ವರೆಗೂ ಗೋಡೌನ್ ಅಲ್ಲಿ 1 ಲಕ್ಷ ರೂಪಾಯಿ ಸ್ಟಾಕ್ ಅನ್ನ ಇಟ್ಟಿದ್ದೆ ಆಗಿ ಆ ಸ್ಟಾಕ್ ಏನಾದ್ರೂ ಫೈರ್ ಆಕ್ಸಿಡೆಂಟ್ ಆಗಿ ಸುಟ್ಟೋದ್ರೆ ಅಂದ್ರೆ ಎಲೆಕ್ಟ್ರಿಸಿಟಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಕೆಲವು ವಸ್ತುಗಳು ಆಟೋಮ್ಯಾಟಿಕ್ ಆಗಿ ಬೆಂಕಿ ಹತ್ಕೊಂಡು ಬೆಂಕಿ ಹತ್ಕೊಂಡು ಉರಿದು ಸುಟ್ಟೋಗ್ಬಿಡುತ್ತೆ ಹೌದಾ ಈ ತರದ್ದು ಏನಾದ್ರೂ ಅನ್ಸರ್ಟನ್ ಈವೆಂಟ್ ಆದಾಗ ಅನ್ಫೋರ್ಸಿನ್ ಈವೆಂಟ್ ಆದಾಗ ನಿಮ್ಗೆ ಆಗಿರ್ತಕ್ಕಂತ 1 ಲಕ್ಷ ರೂಪಾಯಿ ಲಾಸ್ ಅನ್ನ ನಾವು ಕಟ್ಕೊಡ್ತೀವಿ ಅಂತ ಹೇಳಿ ಬಿ ಕಂಪನಿನು ಒಪ್ಪಿಕೊಂಡಿದೆ
ಎ ಕಂಪನಿ ಕೂಡ ಒಪ್ಪಿಕೊಂಡಿಲ್ಲ ಈಗ ಈ 1 ಲಕ್ಷ ರೂಪಾಯಿ ಲಾಸ್ ಇನ್ಶೂರೆನ್ಸ್ ಕಂಪನಿ ಎ ಗೆ ಕಟ್ಟಕೊಳ್ಳಬೇಕು ಅಂತ ಹೇಳಿದ್ರೆ ಬಿ ಕಂಪನಿಗೆ ಏನಾದರೂ ಲಾಭ ಇರಬೇಕಲ್ವಾ ಆ ಲಾಭನೇ ನಾವು ಪ್ರೀಮಿಯಂ ಅಂತ ಕರೀತೀವಿ ಅಲ್ಲಿಗೆ ಇವನು ಏನು ಕೊಡ್ತಾನೆ ಎ ಪ್ರೀಮಿಯಂ ಅನ್ನು ಕೊಡ್ತಾನೆ ಓಕೆನಾ ಈ ಪ್ರೀಮಿಯಂ ಅಮೌಂಟ್ ಅದನ್ನ ಎ ಗೆ ಬಿ ಗೆ ಅದು ಏನಾಗುತ್ತೆ ಇನ್ಶೂರೆನ್ಸ್ ಕಂಪನಿಗೆ ಕನ್ಸಿಡರೇಷನ್ ಆಗುತ್ತೆ ಇನ್ಕಮ್ ಆಗುತ್ತೆ ಪ್ರೀಮಿಯಂ ಈ ಪ್ರೀಮಿಯಂ ಅಮೌಂಟ್ ಜನರಲ್ ಆಗಿ 10% ಆ 12% ಆ 15% ಇರುತ್ತೆ ಅಂತ ಅನ್ಕೋಣ ಅಂದ್ರೆ 1 ಲಕ್ಷ ರೂಪಾಯಿ ಪಾಲಿಸಿ ತಗೊಂಡ್ರೆ 10% ಅಂದ್ರೆ 10000 ರೂಪಾಯಿ ಪ್ರೀಮಿಯಂ ಅನ್ನ ಎ ಕಂಪನಿ ಬಿ ಕಂಪನಿ ಕೊಟ್ಟಿದ್ದಾರೆ ಅವ ತಗೊಂಡಿರತಕ್ಕಂತ ಆ 1 ವರ್ಷದ ಅವಧಿಯಲ್ಲಿ ಏನಾದರೂ ಪ್ರಾಪರ್ಟೀಸ್ ಏನಾದರೂ ಸುಟ್ಟು ಹೋಗಿದ್ದೆ ಆಗಲಿ ನಾಶ ಆಗಿದ್ದೆ ಆಗಲಿ ಬಿ ಕಂಪನಿ 1 ಲಕ್ಷ ರೂಪಾಯಿನ ಎ ಕಂಪನಿಗೆ ಕಟ್ಟಕೊಳ್ತಾರೆ ಹೌದಾ ಈಗ ಎ ಕಂಪನಿ ಕೊಡತಕ್ಕಂತ ಅಮೌಂಟ್ ಆಫ್ ಪ್ರೀಮಿಯಂ ನ ಅಮೌಂಟ್ ಆಫ್ ಕನ್ಸಿಡರೇಷನ್ ನ ನಾವು ಪ್ರೀಮಿಯಂ ಅಂತ ಹೇಳ್ತೀವಿ ಅದೇ ಜನರಲ್ ಇನ್ಶೂರೆನ್ಸ್ ಕಂಪನಿಗೆ ಮೇಜರ್ ಇನ್ಕಮ್ ಆಗಿರುತ್ತೆ ಅದೇ ಏನಾಗಿರುತ್ತೆ ಮೇಜರ್ ಇನ್ಕಮ್ ಆಗಿರುತ್ತೆ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಗೆ ಅಂತ ಅರ್ಥಿದ್ಯಾ ಇದನ್ನೇ ಪ್ರೀಮಿಯಂ ನೆಟ್ ಅಮೌಂಟ್ ಅಂತ ಹೇಳ್ತೀವಿ ಎಷ್ಟು ಅಮೌಂಟ್ ಪ್ರೀಮಿಯಂ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಎರಡನೇದು ಬೇರೆ ಇನ್ಕಮ್ ಪ್ರೀಮಿಯಂ ಅಲ್ಲದೆ ಬೇರೆ ಯಾವುದಾದರೂ ಇನ್ಕಮ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಇದೆಯಾ ನೋಡಿ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಯಾವುದಾದರೂ ಇನ್ವೆಸ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡಿದ್ದು ಪರ್ಚೇಸ್ ಮಾಡಿರತಕ್ಕಂತ ಬೆಲೆಗಿಂತಲೂ ಹೆಚ್ಚು ಪ್ರೈಸ್ ಗೆ ಸೇಲ್ ಮಾಡಿದ್ದಲ್ಲಿ ಅದನ್ನ ಪ್ರಾಫಿಟ್ ಅಂತ ಹೇಳ್ತೀವಿ ಅಂತ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಏನಾದರೂ ಬಂದಿದ್ರೆ ಅದು ಕೂಡ ಇನ್ಕಮ್ ಆಗುತ್ತೆ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಗೆ ಅದರ ಇನ್ಕಮ್ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತ ಇನ್ಕಮ್ ಬಂದರೂ ಕೂಡ ನಾವು ಇಲ್ಲಿ ಏನ್ ಮಾಡ್ತೀವಿ ಅದರ್ ಇನ್ಕಮ್ ಅಂತ ಹೇಳಿ ಸ್ಪೆಸಿಫೈ ಮಾಡಬೇಕಾಗುತ್ತೆ ಯಾವುದು ಯೂಶುವಲ್ ಕಮಿಷನ್ ರಿಸೀವ್ಡ್ ಆಗಿರ್ಬೋದು ಅಂತದ್ದು ಕಮಿಷನ್ ರಿಸೀವ್ಡ್ ಬೇರೆ ತರದ ಕಮಿಷನ್ ರಿಸೀವ್ಡ್ ಆಗಿರುತ್ತೆ ಅಥವಾ ಇಂಟ್ರೆಸ್ಟ್ ಡಿವಿಡೆಂಡ್ಸ್ ರೆಂಟ್ ರಿಸೀವ್ಡ್ ಈ ತರದ ಏನಾದರೂ ಅದರ್ ಇನ್ಕಮ್ಸ್ ಬೇರೆ ಇನ್ಕಮ್ಸ್ ಇದ್ರೆ ನಾವು ಇಷ್ಟು ಇನ್ಕಮ್ ನ ಪ್ರೀಮಿಯಂ ಅರ್ನ್ ನೆಟ್ ಅಮೌಂಟ್ ಗೆ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ನಾವು ಟೋಟಲ್ ಇನ್ಕಮ್ ಫಾರ್ ಎ ಜನರಲ್ ಇನ್ಶೂರೆನ್ಸ್ ಕಂಪನಿ ಅಂತ ಹೇಳ್ತೀವಿ ನೋಡಿ ಎಲ್ಲಿ ಇನ್ಕಮ್ಸ್ ಇರುತ್ತೆ ಅಲ್ಲಿ ಏನಿರುತ್ತೆ ಎಕ್ಸ್ಪೆನ್ಸಸ್ ಇರುತ್ತೆ ಎಕ್ಸ್ಪೆನ್ಸಸ್ ಅಲ್ಲಿ ಮೊದಲನೇದು ಯಾವುದು ಅಂದ್ರೆ ಕ್ಲೇಮ್ಸ್ ಇನ್ಕರ್ಡ್ ಅಂತ ಹೇಳ್ತೀವಿ ಕ್ಲೇಮ್ಸ್ ಇನ್ಕರ್ಡ್ ಏನಿದೆ ಕ್ಲೇಮ್ಸ್ ಇನ್ಕರ್ಡ್ ಅಂದ್ರೆ ಇಲ್ಲಿ ಎ ಕಂಪನಿ ಪ್ರೀಮಿಯಂ ಕೊಟ್ಟಿದ್ದಾರೆ 10,000 ರೂಪೀಸ್ ಹೌದಾ ಅದೇ ತರ ಬಿ ಕಂಪನಿ ಎ ಕಂಪನಿ ತರ ಸಾವಿರಾರು ಕಂಪನಿ ಹತ್ರ ಏನ್ ಮಾಡಿರುತ್ತೆ ಪಾಲಿಸಿ ಕೊಟ್ಟಿರುತ್ತೆ ಪಾಲಿಸಿ ದುಡ್ಡನ್ನ ಇಸ್ಕೊಂಡು ಪ್ರೀಮಿಯಂನ ಇಸ್ಕೊಂಡು ಪಾಲಿಸಿನ ಕೊಟ್ಟಿರ್ತಾರೆ ರಿಸ್ಕ್ ಅನ್ನು ತಗೊಂಡಿರ್ತಾರೆ ಇಲ್ಲಿ ಎ ಕಂಪನಿ ಗೋಡೌನ್ ಅಲ್ಲಿ 1 ಲಕ್ಷ ರೂಪಾಯಿ ಸ್ಟಾಕ್ ಇಟ್ಟಿದ್ದ ಎಲೆಕ್ಟ್ರಿಸಿಟಿ ಶಾರ್ಟ್ ಸರ್ಕ್ಯೂಟ್ ಆಗಿ 1 ಲಕ್ಷ ರೂಪಾಯಿ ಸ್ಟಾಕ್ ಕೂಡ ಗೂಡ್ಸ್ ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಆಗ ಎ ಕಂಪನಿ ಬಿ ಕಂಪನಿ ಕೇಳ್ತಾನೆ ಸ್ವಾಮಿ ನನ್ನ ಪಾಲಿಸಿ ತಗೊಂಡಿದ್ದೆ ಸ್ಟಾಕ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ ದಯವಿಟ್ಟು 1 ಲಕ್ಷ ರೂಪಾಯಿನ ನನಗೆ ನಾನು ಕ್ಲೇಮ್ ಮಾಡ್ತಾ ಇದ್ದೀನಿ ನನಗೆ ಕಟ್ಕೊಡಿ ಅಂತ ಹೇಳ್ದ ಆಗ ಇನ್ಶೂರೆನ್ಸ್ ಕಂಪನಿ ಕೊಡ್ತಕ್ಕಂತ ಕ್ಲೇಮ್ಸ್ ಅನ್ನ ನಾವೇನಂತ ಹೇಳ್ತೀವಿ ಎಕ್ಸ್ಪೆನ್ಸಸ್ ಆಗುತ್ತೆ ಇದು ಮೇಜರ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಎರಡನೇದು ಇದನ್ನ ಸ್ಕೆಡ್ಯೂಲ್ ನಂಬರ್ 2 ಅಂತ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ಎಂತ ಶೆಡ್ಯೂಲ್ ನಂಬರ್ 2 ಅಂತ ಪ್ರಿಪೇರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕಮಿಷನ್ ಅಂತ ಹೇಳ್ತೀವಿ ಕಮಿಷನ್ ಸ್ಕೆಡ್ಯೂಲ್ ನಂಬರ್ 3 ಅಂತ ಹೇಳ್ತೀವಿ ನೋಡಿ ಕಮಿಷನ್ ಅಂದ್ರೆ ಏನು ಈಗ ಕಮಿಷನ್ ಅಂದ್ರೆ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಏನ್ ಮಾಡುತ್ತೆ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅಥವಾ ಅಂಗಡಿ ಅಂಗಡಿಗೆ ಹೋಗ್ಬಿಟ್ಟು ಬಿಸ್ನೆಸ್ ಹತ್ರಕ್ಕೂ ಹೋಗ್ಬಿಟ್ಟು ಪಾಲಿಸಿ ತಗೊಳ್ಳಿ ಅಂತ ಕೇಳಕ್ ಆಗೋದಿಲ್ಲ ಅದಕ್ಕೆ ಜನರಲ್ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡುತ್ತೆ ಒಂದಷ್ಟು ಜನ ಏಜೆಂಟ್ಸ್ ಅನ್ನ ಇನ್ಶೂರೆನ್ಸ್ ಏಜೆಂಟ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಹೇಳ್ತೀನಿ ನೋಡಪ್ಪ ನೀವು ನನಗೆ ಪಾಲಿಸೀಸ್ ನ ತಂದ್ಕೊಡಿ ಬಿಸ್ನೆಸ್ ಪೀಪಲ್ ಹತ್ರ ನೀವು ತಂದ್ಕೊಟ್ಟಿರ್ತಕ್ಕಂತ ಪ್ರೀಮಿಯಂ ಅಮೌಂಟ್ ಮೇಲೆ ನಾನು ಒಂದಷ್ಟು ಕಮಿಷನ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಜನರಲ್ ಇನ್ಶೂರೆನ್ಸ್ ಕಂಪನಿ ಕಮಿಷನ್ ಅನ್ನ ಕೊಡೋದಿಲ್ಲ ಏಜೆಂಟ್ಗಳಿಗೆ ಕೊಡ್ತಕ್ಕಂತ ಕಮಿಷನ್ ಅನ್ನ ಅಥವಾ ಕೊಟ್ಟಿರ್ತಕ್ಕಂತ ಕಮಿಷನ್ ಅನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಶೆಡ್ಯೂಲ್ ನಂಬರ್ 3 ನಲ್ಲಿ ಹಾಕ್ತೀವಿ ನೆಕ್ಸ್ಟ್ ನಾಲ್ಕನೇದು ಈ ಜನರಲ್ ಇನ್ಶೂರೆನ್ಸ್ ಕಂಪನಿ ಬಿಸ್ನೆಸ್ ಅನ್ನ ನಡೆಸಬೇಕಾದ್ರೆ ಒಂದಷ್ಟು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಆಗುತ್ತೆ
ಹೌದೋ ಇಲ್ವೋ ಸೊ ಆಫೀಸ್ ಓಪನ್ ಮಾಡಬೇಕಾಗುತ್ತೆ ಆಫೀಸ್ ರೆಂಟ್ ಆಫೀಸ್ ಅಲ್ಲಿ ಇರತಕ್ಕಂತ ಎಂಪ್ಲಾಯೀಸ್ ಗೆ ಸ್ಯಾಲರಿಸ್ ಕೊಡಬೇಕಾಗುತ್ತೆ ಎಲೆಕ್ಟ್ರಿಸಿಟಿ ವಾಟರ್ ಏನೇನೋ ಎಕ್ಸ್ಪೆನ್ಸಸ್ ಪ್ರಿಂಟಿಂಗ್ ಸ್ಟೇಷನರಿ ಅಷ್ಟು ಎಕ್ಸ್ಪೆನ್ಸಸ್ ನ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರೀತೀವಿ ಅಂತ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ನಾವು ಶೆಡ್ಯೂಲ್ ನಂಬರ್ 4 ಅಂತ ಹೇಳಿ ಪ್ರಿಪೇರ್ ಮಾಡಿ ನಾವು ಏನ್ ಮಾಡ್ತೀವಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ರೆವಿನ್ಯೂ ಅಕೌಂಟ್ ಅಲ್ಲಿ ತಗೊಳ್ತೀವಿ ನೋಡಿ ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ದು ಇದರ ಕಡೆ ಎಲ್ಲ ಬರಿ ಹಾಗಿಲ್ಲ ನಾವು ಸೆಪರೇಟ್ ಆಗಿ ಒಂದು ನೋಟ್ ಅನ್ನು ಬರಿಬೇಕಾಗುತ್ತೆ ಪ್ರೀಮಿಯಂ ಗೆ ಶೆಡ್ಯೂಲ್ ನಂಬರ್ 1 ಪ್ರಿಪೇರ್ ಮಾಡಿ ಏನೇ ತರ ಪ್ರೀಮಿಯಂ ಬಂದಿದೆ ಅದನ್ನ ಟೋಟಲ್ ಮಾಡಿ ನೋಟ್ ನಂಬರ್ 1 ಅಲ್ಲಿ ಬರ್ತಕ್ಕಂತ ಟೋಟಲ್ ನ ಇಲ್ಲಿ ಹಾಕಬೇಕಾಗುತ್ತೆ ಅದೇ ತರ ಕ್ಲೇಮ್ಸ್ ಇನ್ಕರ್ಡ್ ಎಷ್ಟು ಕ್ಲೇಮ್ಸ್ ಆಗಿದೆ ಫೈರ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟು ಆಗಿದೆ ಮರೈನ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟು ಇನ್ಶೂರೆನ್ಸ್ ಕ್ಲೇಮ್ಸ್ ಅನ್ನು ಕೊಟ್ಟಿದ್ದೀವಿ ಆ ಕ್ಲೇಮ್ಸ್ ನಾವು ಎಷ್ಟು ಕೊಟ್ಟಿದ್ದೀವಿ ಬೇರೆ ಇನ್ಶೂರೆನ್ಸ್ ಕಂಪನಿ ಏನಾದರೂ ಕೊಟ್ಟಿದ್ದೀವಿ ಇವೆಲ್ಲ ಕೂಡ ನೋಡಬೇಕಾಗುತ್ತೆ ಅದಕ್ಕೆ ನಾವು ಶೆಡ್ಯೂಲ್ ನಂಬರ್ 2 ಮತ್ತೆ ಕಮಿಷನ್ ಗೆ ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಗೆ ಶೆಡ್ಯೂಲ್ ನಂಬರ್ 4 ಅನ್ನು ಪ್ರಿಪೇರ್ ಮಾಡ್ತೀವಿ ಇಷ್ಟು 2 3 4 ಎಕ್ಸ್ಪೆನ್ಸಸ್ ಆಯ್ತು ಶೆಡ್ಯೂಲ್ ನಂಬರ್ 1 ಬಂದು ಇನ್ಕಮ್ ಆಯ್ತು ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ನ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಲಾಸ್ ಅಂತ ಮಾಡ್ತೀವಿ ನೀವು ಫೈರ್ ಇನ್ಶೂರೆನ್ಸ್ ರೆವಿನ್ಯೂ ಅಕೌಂಟ್ ಮಾಡ್ತಾ ಇದ್ರೆ ಆಪರೇಟಿಂಗ್ ಪ್ರಾಫಿಟ್ಸ್ ಆರ್ ಲಾಸಸ್ ಆಫ್ ಫೈರ್ ಅಂತ ಹೇಳ್ತೀವಿ ಮರೈನ್ ರೆವಿನ್ಯೂ ಅಕೌಂಟ್ ಮಾಡ್ತಾ ಇದ್ರೆ ಆಪರೇಟಿಂಗ್ ಪ್ರಾಫಿಟ್ಸ್ ಆರ್ ಲಾಸಸ್ ಆಫ್ ಮರೈನ್ ಇನ್ಶೂರೆನ್ಸ್ ಬಿಸ್ನೆಸ್ ಅಂತ ಹೇಳಿ ಮಾಡ್ತೀವಿ ಸಪೋಸ್ ಎರಡು ಮಾಡ್ತಾ ಇದ್ರೆ ಇಲ್ಲಿ ಇನ್ನೊಂದು ಕಾಲಮ್ ಅನ್ನು ಓಪನ್ ಮಾಡ್ಕೊಂಡು ಇನ್ನೊಂದು ಕಾಲಮ್ ಅನ್ನು ಓಪನ್ ಮಾಡ್ಕೊಂಡು ಬೇಕಾದ್ರೆ ಜಾಯಿಂಟ್ ಆಗಿ ಕೂಡ ಪ್ರಿಪೇರ್ ಮಾಡಬಹುದು ಈ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಕೆಲವು ಅಪ್ರೋಪ್ರಿಯೇಷನ್ಸ್ ಮಾಡ್ತೀವಿ ಏನಿದು ಅಪ್ರೋಪ್ರಿಯೇಷನ್ಸ್ ಅಂದ್ರೆ ಅಡ್ಜಸ್ಟ್ಮೆಂಟ್ಸ್ ಮಾಡ್ತೀವಿ ಏನಾದರೂ ಅಮೌಂಟ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಆಗಿದೆಯಾ ಅಂದ್ರೆ ಶೇರ್ ಹೋಲ್ಡರ್ಸ್ ಏನಾದರೂ ಡಿವಿಡೆನ್ಸ್ ಏನಾದರೂ ಕೊಟ್ಟಿದ್ದೀವಾ ಅಥವಾ ಕೊಡಬೇಕಾಗುತ್ತಾ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತೀವಿ ಹಾಗೆ ಟ್ರಾನ್ಸ್ಫರ್ ಟು ಅದರ್ ರಿಸರ್ವ್ಸ್ ಅಂದ್ರೆ ಜನರಲ್ ರಿಸರ್ವ್ ಗೆ ಅಥವಾ ಬೇರೆ ಯಾವ್ದಾದ್ರು ಸ್ಪೆಸಿಫಿಕ್ ರಿಸರ್ವ್ಸ್ ಏನಾದರೂ ಟ್ರಾನ್ಸ್ಫರ್ ಮಾಡ್ತಾ ಇದೆಯಾ ಇದನ್ನ ಈ ರಿಸರ್ವ್ಸ್ ನ ಅಪ್ರೋಪ್ರಿಯೇಷನ್ಸ್ ನ ಟೋಟಲ್ ಮಾಡಿಕೊಂಡು ಈ ಟೋಟಲ್ ಆಪರೇಟಿಂಗ್ ಪ್ರಾಫಿಟ್ಸ್ ಅಥವಾ ಲಾಸಸ್ ಅಲ್ಲಿ ಅಪ್ರೋಪ್ರಿಯೇಷನ್ಸ್ ಅನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂತ ಬ್ಯಾಲೆನ್ಸ್ ಅಮೌಂಟ್ ಅನ್ನ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೀತೀವಿ ಓಕೆನಾ ಈ ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇದು ಏನೋ ರೆವಿನ್ಯೂ ಅಕೌಂಟ್ ಗೆ ಏನೋ ಪ್ರೊಫಾರ್ಮ ಆಗಿರುತ್ತೆ ಈಗ ರೆವಿನ್ಯೂ ಅಕೌಂಟ್ ಬೇಸಿಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನು ನಾವು ಮಾಡೋಣ ಓಕೆನಾ ಥ್ಯಾಂಕ್ ಯು